ಈಗ ನಾವು 12 volt DC ಫೋಮ್ ಬೋರ್ಡ್ ಮಾಡ್ತಾ ಇದ್ದೇವೆ. ಈಗ ಅದೊಂದು ಫೋಮ್ ಸೀಟ್ ತಗೊಳ್ಬೇಕು. ಫೋಮ್ ಸೀಟ್ ತಗೊಂಡು ನಾವು ಎಷ್ಟು ಬೇಕು ಡೈಮೆನ್ಷನ್ ಎಷ್ಟು ಬೇಕು ಅಷ್ಟೊಂದು ಹೋಮ್ ಡಿಸೈನ್ ಮಾಡಬೇಕು. ಅದರಲ್ಲಿ ಹೋಮ್ ಡಿಸೈನ್ ಮಾಡಿದ್ದೀವಿ ನಾವು, ನೋಡಿ ಹೋಮ್ ಡಿಸೈನ್ ಆಗಿದೆ ನಮ್ಮ. ಇದಕ್ಕೆ ಇನ್ನು ನಾವು ಇಲ್ಲಿ ಹೋಲ್ ಮಾಡಿದ್ದೀವಿ ಶೋಲ್ಡ್ರ್ ಗಣ್ಣಿನಿಂದ. ಆ ಶೋಲ್ಡ್ರ್ ಗಣ್ಣಲ್ಲಿ ಹೋಲ್ ಮಾಡಿದ್ದಕ್ಕೆ ಒಂದೊಂದು ಬಲ್ಬ್ ಆಗ್ತಾ ಹೋಗ್ಬೇಕು. ಈ ಸೀಟ್ ನಿಮಗೆ ಹಾರ್ಡ್ವೇರ್ ಶಾಪಲ್ಲಿ ಸಿಗ್ತದೆ. ಹಾಗೂ ಈ ಸೀಟ್ ಹೀಗೆ ಫ್ಲೆಕ್ಸಿಬಲ್ ಇಲ್ಲ, ಇದಕ್ಕೆ ಫ್ಲೆಕ್ಸಿಬಲ್ ಆಗಿ ನಿಲ್ಲಕ್ಕೆ ಈ ಕೋಟ್ ಅಂತ ಸಿಗ್ತದೆ. ಇದನ್ನು ಕಟ್ ಮಾಡಿ ಸೈಡಿಗೆ ಹಾಕಿ ತೋರಿಸ್ತೇನೆ. ಚೌಕದ 4 ಮೂಲೆ 4 ಈ ಪೀಸ್ ಅಲ್ಲಿ ಇರ್ತದೆ. 4 ಮೂಲೆಗೆ ಎಂಟು ಆಗಿದೆ. ಇದೊಂದು ಗಟ್ಟಿಯಾಗಿದೆ, ಬೆಂಡ್ ಎಲ್ಲ ಆಗಿದೆ. ಇನ್ನು ಶೋಲ್ಡ್ರ್ ಗನ್ನು ಉಪಯೋಗಿಸಿ ಹೋಲನ್ನು ದೊಡ್ಡ ಮಾಡಿ ಬಲ್ಬ್ ಬಲ್ಬ್ ರೆಡಿ ಇರ್ತದೆ. ಈ ಬಲ್ಬನ್ನು ಹಾಕ್ಬೇಕು ಒಂದೊಂದಾಗಿ. ಇದಕ್ಕೆ ಈ ಹೋಮಿಗೆ ರೆಡ್ ಕಲರ್, ಈ ಬ್ಯಾಕ್ ಸೈಡ್ ರೌಂಡ್ ಉಂಟಲ್ಲ ಇದಕ್ಕೆ ಗ್ರೀನ್ ಕಲರ್ ಹಾಕಬೇಕು. ಈ ಹೋಲ್ ಮಾಡಬೇಕು, ಜಾಸ್ತಿ ಹೋಲ್ ಮಾಡಬಾರ್ದು, ಫ್ಲೆಕ್ಸ್ ಇದಾಗ್ತದೆ. ಹೀಗೆ ಹೋಲ್ ಮಾಡಿ ಹೀಗೆ ಒಂದೊಂದಾಗಿ ಬಲ್ಬನ್ನು ಹಾಕ್ತಾ ಹೋಗ್ಬೇಕು. ಬಲ್ಬ್ ಹಾಕಿ ಹಾಕಿದೆ, ಹಿಂದೆ ಹೀಗೆ ಬಂದು ಹೀಗೆ ಹಾಕಿದೆ, ಹಾಗೆ ಹಾಕಿದೆ. ಇನ್ನು ಇಲ್ಲಿ ಚಂದ್ರ ಹಂಗೆ ವೈಟ್, ಇಲ್ಲಿ ಒಂದು ನೋಡ್ ಬರ್ತದೆ ಎಲ್ಲೋ ಕಲರ್ ಹಾಕಿ ಹೋಮಿದ್ದು ಹಾಕಿ ಹಾಕಿ ಕಲರ್ ಎಲ್ಲೋ ಕಲರ್ ಹಾಕ್ತಾ ಇದ್ದೀವಿ. ಕೆಳಗೆ ವೈಟ್ ಕಲರ್ ಹಾಕಿ, ಈಗ ವೈಟ್ ಕಲರ್ ಹಾಕಿ ಆಲ್ಮೋಸ್ಟ್ ಆಗಿದೆ. ಈಗ ರೌಂಡ್ ಇದ್ದು ಮಾಡ್ತಾ ಇದ್ದೆ, ಗ್ರೀನ್ ಕಲರ್ ಬಲ್ಬ್ ಮಾಡ್ತಾ ಇದ್ದೆ. ಗ್ರೀನ್ ಕಲರ್ ಬಲ್ಬ್ ರೆಡಿಯಾಗಿದೆ, ಬಲ್ಬ್ ಎಲ್ಲ ರೆಡಿಯಾಗಿದೆ. ಕನೆಕ್ಷನ್ ಮಾಡಲಿಕ್ಕೆ ಉಂಟು, ಕನೆಕ್ಷನ್ ಮಾಡಿ ಟೆಸ್ಟಿಂಗ್ ಕನೆಕ್ಷನ್ ಮಾಡಬೇಕು. ಕನೆಕ್ಷನ್ ಮಾಡಿ ಟೆಸ್ಟಿಂಗ್ ಮಾಡಲಿಕ್ಕೆ ಉಂಟು. ಎಸ್, ರೆಡಿಯಾಗಿದೆ ನಮ್ಮದು ಹೋಮ್ ಬೋರ್ಡ್. ಈಗ ಕಲೆಕ್ಷನ್ ಕೊಟ್ಟು ಟೆಸ್ಟ್ ಮಾಡು. ಪವರ್ ಸಪ್ಲೈ ಕನೆಕ್ಷನ್ ಮಾಡ್ತಾ ಇದ್ದೇವೆ, ಟೆಸ್ಟ್ ಮಾಡು. ಫಿನಿಶ್ ಆಗಿದೆ, ಲೈಟಿಂಗ್ಸ್ ಎಲ್ಲ ಒಳ್ಳೆ ಬಂದಿದೆ. ಹೋಮ್ ಬೋರ್ಡ್ ಫಿನಿಶ್ ಆಗಿದೆ. Did anybody out there hear me?